नमस्ते ಅಲ್ಲ ಈಗ ನಾವು ಶ್ರೀಶೈಲದ ಹತ್ರ ಹತ್ರ ಇದ್ದೀವಿ ಸುಮಾರು ಒಂದು 30 40 50 ಕಿಲೋಮೀಟರ್ ಅಷ್ಟು ನಡೆದಿರಬಹುದು ಎಲ್ಲ ದೇವರ ಆಶೀರ್ವಾದ ದೇವರು ಕೊಟ್ಟಂತ ಶಕ್ತಿ ಅಂತ ಹೇಳಬಹುದು ಸೋ ನೋಡಿ ನಡೆಕೊಂಡು ಬರ್ತಿದ್ವಿ ನೈಟ್ ಎಲ್ಲ ನಡೆದ್ವಿ ನೆನ್ನೆ 11ನೇ ತಾರೀಕು ಏಪ್ರಿಲ್ ಭಾನುವಾರ ಸಂಜೆ 5 ಗಂಟೆಯಿಂದ ವೆಂಕಟಾಪುರಂ ಅನ್ನುವಂತ ಊರಿಂದ ನಡೆಯೋದಕ್ಕೆ ಆರಂಭ ಮಾಡಿದ್ವಿ ಸೊ ಅಲ್ಲಿಂದ ನಡೆಯೋದಕ್ಕೆ ಶುರು ಮಾಡಿ ಅದೆಂಗೋ ಆ ಪರಮಾತ್ಮ ಶ್ರೀಶೈಲ ಮಲ್ಲಯ್ಯ ಎಲ್ರಿಗೂ ಶಕ್ತಿ ಕೊಟ್ಟ ಅಂತ ಹೇಳ್ಬೋದು ದಾರಿ ಮಧ್ಯದಲ್ಲೂ ಕೂಡ ನಮಗೆ ಕಲ್ಲಂಗಡಿ ಹಣ್ಣು ಸಿಗೋದು ಅಲ್ಲೆಲ್ಲ ನಮ್ಮ ಜೊತೆಗೆ ಒಬ್ಬ ಪ್ರಯಾಣಿಕನಿಗೆ ಮತ್ತೊಬ್ಬ ಪ್ರಯಾಣಿಕ ಸ್ನೇಹಿತ ಅಂತಾರೆ ನಮ್ಮ ಜೊತೆಗೆ ಪ್ರಯಾಣ ಮಾಡುವಂಥ ಬೇರೆ ಪ್ರವಾಸಿಗರು ಕೂಡ ನಮಗೆ ಸಹಾಯ ಮಾಡಿ ಅಂದರೆ ಕಲ್ಲಂಗಡಿ ಹಣ್ಣನ್ನು ಕೊಯ್ಕೊಟ್ರು ತಿಂದ್ವಿ ಆ ರೀತಿಯಾಗಿ ಈಗ ಏನು ಯಾತ್ರೆಯನ್ನು ಹತ್ತಿರಕ್ಕೆ ಬಂದಿದ್ದೀವಿ ಮಲ್ಲಯ್ಯನ ಒಂದು ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಕಾಲ್ನಡಿಗೆಯ ಯಾತ್ರೆ ತುಂಬ ಖುಷಿ ಇದೆ ಭೀಮಕೂಟದಲ್ಲಿ ಸ್ನಾನ ಅಂತೆ ಮಲ್ಲಿಕಾರ್ಜುನ ದರ್ಶನ ಅಂತ ಹೇಳ್ತಿದ್ದಾರೆ ತುಂಬ ಚೆನ್ನಾಗಿದೆ ಈ ರೀತಿ ನೈಟೆಲ್ಲ ನಡೆದಿರುವಂಥದ್ದು ನೈಟೆಲ್ಲ ನಡೆದು ಹೋಗ್ತಾ ಇದ್ದೀವಿ ನೋಡಿ ಈ ಗುಡ್ಡದಲ್ಲಿ ಸೊ ನಾನು ಸಾಧ್ಯವಾದಷ್ಟು ಬರಿಕಾಲೇ ಟ್ರೈ ಮಾಡಿದೆ ಚಪ್ಪಲಿ ಇತ್ತು ಆದರೂ ಕೂಡ ಚಪ್ಪಲಿನ ಬ್ಯಾಗಲ್ಲಿ ಇಟ್ಬಿಟ್ಟು ಬರಿಕಾಲೇ ನಡೆಯುವಂಥದ್ದು ಈ ದೈವ ದೃಷ್ಟಿ ದೈವ ಇಚ್ಛೆಗೆ ನಾವು ಬೆಲೆ ಕಟ್ಟೋಕ್ಕಾಗೋದೇ ಇಲ್ಲ ಆ ರೀತಿಯಾಗಿರುತ್ತೆ ನಮಗೆ ಗೊತ್ತಿಲ್ಲದೇನೆ ದೊಡ್ಡ ಲಾಭ ಪಡಿತೀವಿ ಅದು ನಿಜ ಅಂದರೆ ಆರೋಗ್ಯದ ವಿಚಾರದಲ್ಲೂ ತುಂಬ ಲಾಭ ಇದೆ ಈ ರೀತಿಯಾಗಿ ನಾವು ವಾಕಿಂಗ್ ಮಾಡೋದ್ರಿಂದ ದೈವ ಇಚ್ಛೆ ದೈವ ದೃಷ್ಟಿ ಅನ್ನೋದು ಇದೆಯಲ್ಲ ಅದು ಕೂಡ ನಮ್ಮ ಸಂಸ್ಕೃತಿಯಲ್ಲಿದೆ ಅದರಲ್ಲೂ ಕೂಡ ನಮಗೆ ತುಂಬ ಪಾಸಿಟಿವ್ನೆಸ್ ಸಿಗುವಂಥದ್ದು ಸೊ ಪಾದಯಾತ್ರೆ ಮಾಡುವಂಥದ್ದು ಅದ್ಭುತವಾಗಿದೆ ನಾನು ಬಿದ್ದುಬಿಟ್ರೆ ಕಷ್ಟ ನೋಡಿ ಸ್ಟಾಪ್ ಮಾಡಿ ನೋಡಿ ಮಲ್ಲಯ್ಯನ ದರ್ಶನಕ್ಕೆ ಆತ್ರ ಪ್ರವಾಸ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ರಾತ್ರಿ ಎಲ್ಲ ನಡೆದಿರುವಂಥದ್ದು ನೀವು ಕೂಡ ಸಾಧ್ಯವಾದರೆ ಈ ಪ್ರಯತ್ನ ಮಾಡ್ಬೋದು ಥ್ಯಾಂಕ್ ಯು ನೋಡಿ ನಮ್ಮ ಉಮ್ಮನ್ ತಾತನವರು ಕೂಡ ನಡ್ಕೊಂಡು ಬರ್ತಾ ಇದ್ದಾರೆ ಯಾತ್ರೆಯಲ್ಲಿ ರಾತ್ರಿ ಎಲ್ಲ ನಮ್ಮ ಜೊತೆಗೆ ನಡೆದಿದ್ದಾರೆ ಅವರು 60 ಇಯರ್ಸ್ ಅಂತ ಅವ್ರ ಬಾಯಿಂದ ಹೇಳ್ತಾರೆ ನಾವು ನಂಬಕ್ಕೆ ಆಗಲ್ಲ ಅಂತ ಒಂದು ಎನರ್ಜಿ ಅವರಲ್ಲಿದೆ ಹಾಂ ಅವರು ಸುಮ್ಮನೆ ಹೇಳೋದು ನನಗೆ 60 ವರ್ಷ ಕಂಡ್ರಪ್ಪ ಅಂತ ಹೇಳ್ತಾರೆ ನಾವು ಕರೆಕ್ಟಾಗಿ ಹೇಳ್ರಿ ನಮ್ಮ ವಯಸ್ಸಲ್ಲೇ ಆಜುಬಾಜು ಇರ್ತೀರಾ ನೀವು ಅಂತಲೇ ಹೇಳ್ತೀವಿ ಯಾಕಂದರೆ ಅಂಥ ಒಂದು ಎನರ್ಜಿ ಸ್ಪಿರಿಟು ಎಂಥೂಸಿಯಾಸಮ್ ಅವರಲ್ಲಿದೆ ಸೊ ಅವರಿಂದ ನಾವೆಲ್ಲ ಕಲಿಯೋದು ಭಾಳಷ್ಟಿದೆ ಅಂತ ಹೇಳ್ಬೋದು ಎಲ್ಲೂ ಕೂಡ ನಿಲ್ಲದೆ ನಮಗಿಂತ ಒಂದು ಹೆಜ್ಜೆ ಮುಂದೆ ಅನ್ನೋ ರೀತಿಯಲ್ಲಿ ಅವರು ನಡೆದು ನಮ್ಮನ್ನು ಜೊತೆಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದೊಂದು ಅವರಲ್ಲಿರುವಂಥ ದೊಡ್ಡ ನೇಚರ್ ಅಂತ ಹೇಳ್ಬೋದು ಹೇಗೆ ಅನ್ನಿಸ್ತಾ ಇದೆ ಈ ಒಂದು ಪ್ರವಾಸ ಮಲ್ಲಯ್ಯ ಶಕ್ತಿ ಹೇಗೆ ಕೊಟ್ಟ ಹೇಗಿದೆ ಇನ್ನು ಆತನು ಸೇವೆ ಮಾಡಬೇಕಂತ ಮತ್ತೆ ಇಚ್ಛೆ ಇತ್ತು ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಈ ಪ್ರೋಗ್ರಾಮಲ್ಲಿ ಭಾಗವಹಿಸಿ ನಿಮ್ಮ ಜೊತೆ ನಾನು ಬರ್ತಾ ಇದ್ದೀನಿ ಈಗ ಈ ಅರ್ಧ ಫಲ ನಿಮಗೂ ಸೇರುತ್ತೆ ನೀವು ಬರಲಿ ಅಂತ ನಾನು ಬರಲಿ ಅಂತ ನಾವು ಭಕ್ತಿಯಿಂದ ಕೇಳ್ಕೊಳ್ಳೋಣ ಇನ್ನೊಂದು ವಿಚಾರ ನಾನು ಹೇಳೋದೇನೆಂದರೆ ನಾವು ಆ್ಯಕ್ಚುಲಿ ನಮ್ಮ ಸಿಸ್ಟರ್ಸು ಒಂದು ವಾರದಿಂದ ನನಗೆ ಹೇಳ್ತಾನೆ ಇದ್ರು 1ನೇ ತಾರೀಕು ಏಪ್ರಿಲ್ 1ಗೆ ನಾನು ನಮ್ಮ ಮನೆಗೆ ಬಂದ್ವಿ ಬೆಂಗಳೂರಿಂದ ಊರಿಗೆ ಬಂದೆ ಸೊ ಆವಾಗ ಶ್ರೀಶೈಲ ಯಾತ್ರೆಗೆ ಹೋಗಿ ಬರೋಣ ಬಾ ಅಂತ ಕರೆದ್ರೆ ನಾನು ಹೋಗ್ತಾ ಇರಲಿಲ್ಲ ಹೋಗಬಾರ್ದು ಅಂದ್ಕೊಂಡೇ ನಾನು ಫಿಕ್ಸ್ ಆಗಿಬಿಟ್ಟಿದೆ ಬಟ್ ಮಲ್ಲಯ್ಯನ ದರ್ಶನ ನೋಡಿ ಶ್ರೀಶೈಲ ಮಲ್ಲಯ್ಯ ನಮ್ಮನ್ನು ಕರೆಸ್ಕೊಂಬಿಟ್ಟ ಅಂತ ಹೇಳ್ಬೋದು ಆತನೇ ಇವ್ರ ರೂಪದಲ್ಲಿ ಬಂದು ಇವರು ನನಗೆ ವೆಲ್ ವಿಷರು ಇವರಷ್ಟೇ ಅಲ್ಲ ಇವರು ಕಂಪ್ಲೀಟ್ ಫ್ಯಾಮಿಲಿ ಎಲ್ಲರೂ ನಮಗೆ ತುಂಬ ಹತ್ತಿರ ತುಂಬ ಹತ್ತಿರದ ಹತ್ತಿರವಾದಂಥ ಒಂದು ಹಿತೈಷಿಗಳು ವೆಲ್ ವಿಷರ್ಸ್ ಅಂತ ಹೇಳ್ಬೋದು ಸೊ ಅವ್ರು ಬಂದು ನನಗೆ ಹೇಳಿದ್ರು ಹೋಗಿ ಬಾ ಹೋಗಪ್ಪ ನೀನು ಅಂತ ಆಮೇಲೆ ಅವರೇ ರೆಡಿ ಆಗಿಬಿಟ್ರು ನನಗೆ ಗೊತ್ತಿಲ್ಲ ಸರ್ಪ್ರೈಸ್ ಕೊಟ್ಟರು ಇಲ್ಲ ನಾನು ರೆಡಿ ಇದ್ದೀನಿ ಬಾ ಅಂತ ನಾನು ನೀವು ಹೋಗಿ ಬನ್ನಿ ಅಂತಂದೆ ಇಲ್ಲ ಇಲ್ಲ ನೀನು ಬಂದರೆ ನಾನು ಬರ್ತೀನಿ ಇಲ್ಲ ಅಂದರೆ ನೀನು ಹೋಗಲ್ಲ ಅಂದರೆ ನಾನು ಕ್ಯಾನ್ಸಲ್ ಮಾಡ್ತೀನಿ ಅಂದರು ಸೊ ಅವ್ರ ಇಚ್ಛೆಗೆಲ್ಲ ನಾನು ಬಂದೆ ನನ್ನ ಇಚ್ಛೆಗೆಲ್ಲ ಅವ್ರು ಬಂದವರೆ ಸೊ ಹೀಗೆ ಒಬ್ಬರಿಂದ ಒಬ್ಬರಿಗೆ ಮಲ್ಲಯ್ಯನ ದರ್ಶನ ಆಗೋಯ್ತು ನನ್ನ ರೂಪದಲ್ಲಿ ಅವ್ರಿಗೆ ಮಲ್ಲಯ್ಯನ ಕಂಡಿದ್ದಾನೆ ಅವ್ರ ರೂಪದಲ್ಲಿ ನನಗೆ ಮಲ್ಲಯ್ಯ ಕಂಡಿದ್ದಾನೆ ಒಟ್ಟಿನಲ್ಲಿ ಮಲ್ಲಯ್ಯ ದರ್ಶನ ನೋಡಿ ದೇವರ ಇಚ್ಛೆ ಹೇಗೆಲ್ಲ ಇರುತ್ತೆ ಮಲ್ಲಯ್ಯ ಎಲ್ಲರಿಗೂ ಒಳ್ಳೇದು ಮಾಡಲಿ ಮಲ್ಲಯ್ಯ ನಮಗೆ ಇಷ್ಟು ಶಕ್ತಿ ಕೊಟ್ಟಿದ್ದಾನೆ ನೋಡಿ
ಸುಮಾರು ಒಂದು 30-40-50 ಕಿಲೋಮೀಟ್ರಷ್ಟು ನಾವು ಕಾಲ್ನಡಿಗೆಯಲ್ಲಿ ರಾತ್ರಿ ಇಡೀ ನಡ್ಕೊಂಡು ಬಂದಿರುವಂಥದ್ದು. ಖಂಡಿತವಾಗಲೂ 60 ಕಿಲೋಮೀಟ್ರ್ ಅಂತಿದ್ದಾರೆ. ಅಷ್ಟು ದೂರ ನಡೆಯೋದಕ್ಕೆ ಖಂಡಿತವಾಗಲೂ ಎನರ್ಜಿ ಶಕ್ತಿ ಕೊಟ್ಟಿರೋದು ಆ ಪರಮಾತ್ಮನೇ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಯಾತ್ರೆ, ಶುಭ ಯಾತ್ರೆ. ನಿನ್ನೆ ಸಂಜೆ 5 ಗಂಟೆಯಿಂದ ನಾವು ವೆಂಕಟಾಪುರಂಯಿಂದ ಪ್ರಯಾಣ ಆರಂಭ ಮಾಡಿದ್ವಿ, ನಡೆಯುವಂಥ ಯಾತ್ರೆಯನ್ನು. ಸೊ ಇವಾಗ ಸುಮಾರು 7 ಗಂಟೆ ಆಗಿರ್ಬೋದು, ಅಂದರೆ ನಿನ್ನೆ 5 ರಿಂದ ಇವತ್ತು ಬೆಳಿಗ್ಗೆ 5-12 ಗಂಟೆ ಈ ಕಡೆ ಒಂದು 2 ಅಂದರೆ 14 ಅವರು ನಡಿಗೆ ನಾವು ಎಲ್ಲೂ ನಿಲ್ಲದೆ ಹಾಗೆ ನಡೀತಾ ಇದ್ವಿ. ಒಂದು ಸ್ವಲ್ಪ ಹೊತ್ತು ಒಂದು 5-10 ನಿಮಿಷ ರೆಸ್ಟ್ ತೊಗೊಳ್ಳೋದು ಮತ್ತು ಹಾಗೆ ಪ್ರಯಾಣ ಮುಂದುವರಿಸೋದು. ಅಂದರೆ ಎಲ್ಲೂ ನಿದ್ದೆ ಬರ್ತಾ ಇಲ್ಲ, ನಾವು ಮಲಗಿದ್ರು ಕೂಡ ನಿದ್ದೆ ಬರ್ತಾ ಇಲ್ಲ. ಆ ಮಲಯ್ಯ ನಮ್ಮನ್ನು ಆ ರೀತಿ ಶಕ್ತಿ ಕೊಟ್ಬಿಟ್ಟು ನಡೆಸ್ತಾ ಇದ್ದಾನೆ. ಅಲ್ಲಿ ನಾವು ಬರಬೇಕಾದ್ರೂ ಕೆಲವು ನಾನು ಲೇಟ್ ಮಾಡಿದೆ ನಿನ್ನೆ ಬೆಳಿಗ್ಗೆ ಹೊರಡುವಾಗ. ಇವರು ಎಲ್ಲರೂ ಅರಿಬರಿ ಮಾಡ್ತಾಯಿದ್ರು. ನಾನು ಹೇಳಿದೆ ಮಲ್ಲಯ್ಯನ ದರ್ಶನ ಆಗಬೇಕು ಅಂತಿದ್ರೆ ಆತ ಕರೆಸ್ಕೊತಾನೆ ಬಿಡು ತಾತ, ನೀನು ತಲೆ ಕೆಡಿಸ್ಕೊಳ್ಳೋದು ಬೇಡ, ಹೋಗೋಣ, ಆತನ ಇಚ್ಛೆ ಇದ್ದಂಗೆ ಆಗುತ್ತೆ ಅಂತ ಹೇಳಿದಾಗ ಹಂಗೆ ನಮಗೆ ಬಸ್ ಸಿಕ್ಕಿದ್ದು, ಬಂದಿದ್ದು, ಇಲ್ಲಿ ನಡೆದಿದ್ದು. ಸೊ ಈ ರೀತಿಯಾಗಿ ಒಂದು ಎಕ್ಸ್ಪೀರಿಯೆನ್ಸ್ ಎಲ್ಲ ಆಯಿತು. ಆಮೇಲೆ ಸೊ ಇನ್ನೂ 2 ಅವರ್ ನಡಿಬೇಕಾಗತ್ತೆ, ಖಂಡಿತ ನಡೀತೀವಿ. ನೋಡಿ ಮಲ್ಲಯ್ಯನ ದರ್ಶನಕ್ಕೆ ಛಲ ಬಿಡದೆ ಸರ್ದಾರ್ನಂತೆ ಪ್ರಯಾಣಿಕರು ಹೇಗೆಲ್ಲ ಪ್ರವಾಸವನ್ನು ಮಾಡ್ತಿದ್ದಾರೆ. ಎಲ್ರಿಗೂ ಆ ಮಲ್ಲಯ್ಯನೇ ಶಕ್ತಿ ಕೊಡ್ತಿರಬೇಕು, ಅದು ಸಾಧ್ಯ. ಅದು ಅದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿದೆ, ಅದು ನಾವೆಲ್ಲ ನಂಬ್ತೀವಿ. ಅದು ಇವತ್ತು, ನಿನ್ನೆ, ಇವತ್ತು, ನಾಳೆ ಆ ನಂಬಿಕೆ ಇನ್ನೂ ದೊಡ್ಡದಾಗೇ ಇರುತ್ತೆ, ಕಮ್ಮಿಯಾಗಲ್ಲ. ನಾವು ಇದನ್ನು ಆರೋಗ್ಯದ ದೃಷ್ಟಿಯಿಂದ ಯೋಚನೆ ಮಾಡೋದಾದರೆ ತುಂಬ ಒಳ್ಳೆಯದು. ಈ ರೀತಿಯಾದಂಥ ಪುಣ್ಯಕ್ಷೇತ್ರಗಳಿಗೆ ಪ್ರವಾಸ ಮಾಡೋದು ನಮಗೆ ಅನೇಕ ರೀತಿಯಲ್ಲಿ ಲಾಭವನ್ನು ಕೊಡುವಂಥದ್ದು. ಎರಡನೇದು ದೈವಿಕವಾಗಿ ಒಂದು ಭಕ್ತಿ ರೂಪದಲ್ಲಿ ನೋಡೋದಾದರೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ಈ ರೀತಿಯಾದಂಥ ಪ್ರವಾಸಗಳನ್ನು ನಾವು ಮಾಡಬೇಕು. ಆ ಮಾಡೋ ಅವಕಾಶ ನಮಗೆ ಸಿಕ್ಕಾಗ ನಾವು ಅದನ್ನು ಸದುಪಯೋಗ ಮಾಡಿಕೊಳ್ಬೇಕು, ನಮ್ಮ ಪುಣ್ಯ ಅಂತ ಹೇಳ್ಬೋದು. ಹೀಗೆಲ್ಲ ಪ್ರಯಾಣಿಕರು ಜರ್ನಿನ ಮಾಡ್ತಿದ್ದಾರೆ ನೋಡಿ, ಚೆನ್ನಾಗಿರುತ್ತಲ್ವ ನೋಡಿ. ಇವರು ಗುರು ಅಲ್ಲ, ನಿಮ್ಮ ಹೆಸರು ಗುರು ಅಂತ. ರಾತ್ರಿ ಇಡೀ ನಮ್ಮ ಫ್ಯಾಮಿಲಿ ಮೆಂಬರ್ಸ್, ನಮ್ಮ ಸಿಸ್ಟರ್ ಜೊತೆ, ನಮ್ಮ ಜೊತೆ ಜೊತೆಯಾಗಿ ನಿಂತು ಬಂದಿದ್ದಾರೆ. ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು ಗುರು ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್ ಗುರು ಅವರೇ, ಧನ್ಯವಾದಗಳು. ನೀವು ನಡೆಯೋದೇ ಕಷ್ಟ ಇದ್ದರೂ ಜೊತೆಗೆ ಬರೋಂಥವ್ರಿಗೆ ಸಹಾಯ ಮಾಡುವಂಥ ನೇಚರು ಭಾಳ ದೊಡ್ಡದು. ಅಂದರೆ ಒಬ್ಬ ಪ್ರಯಾಣಿಕನಿಗೆ ಮತ್ತೊಬ್ಬ ಪ್ರಯಾಣಿಕ ಸ್ನೇಹಿತ ಅಂತ ದೊಡ್ಡವರು ಹೇಳಿದ್ದಾರೆ. ಸೊ ಆ ಒಂದು ನೇಚರು ಭಾಳಷ್ಟು ಜನರಲ್ಲಿದೆ. ಯಾರು ಕೆಲವರು ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹೆಲ್ಪ್ ಮಾಡುವಂಥ ಒಂದು ನೇಚರನ್ನ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾರೆ. ನಮ್ಗೆ ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹೆಲ್ಪ್ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನ ತಿಳಿಸ್ತೀವಿ. ಎಲ್ರಿಗೂ ಮಲಯ್ಯ ಒಳ್ಳೇದು ಮಾಡಲಿ, ನಮ್ಮ ಕನಸುಗಳೆಲ್ಲ ನನಸಾಗಲಿ. ಓಂ ನಮಃ ಶಿವಾಯ್.